आप देख रहे हैं स्वराज एक्सप्रेस सैफुद्दीन के साथ। विजयपुर इवेनूरा अरव जनर ना अबर्वेशन इट्दी अदर एरूरवते जनर इपत् दिवस मुझे रिपोर्टिंग पीरियडली नूरा मूव जनर मत क्वारंटन इंदे एपत् जन ना नूरा हम ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿ ಟೆಸ್ಟಿಂಗ್ ಕಳಿಸಿದ್ದೀವಿ ಅದರಲ್ಲಿ 81 ಟೆಸ್ಟ್ಗಳಿಗೆ ರಿಪೋರ್ಟ್ ಬಂದಿದೆ ಆಮೇಲೆ ಇನ್ನೂ 29 ನಮ್ಮ ರಿಸಲ್ಟ್ ಅವೇಟ್ ಮಾಡ್ತಾ ಇದ್ದೀವಿ 81ರಲ್ಲಿ 80 ನೆಗೆಟಿವ್ ಬಂದವೆ ಆಮೇಲೆ ಒಂದು ಪಾಸಿಟಿವ್ ಬಂದಿದೆ ಆ ಪಾಸಿಟಿವ್ ಬಂದಂಥ ವ್ಯಕ್ತಿ ಏರಿಯಾ ನಮ್ಮ ವಿಜಯಪುರ ನಗರದ ಚಪ್ಪರ್ಬಂದ್ ಕಾಲೋನಿ ಆ ಏರಿಯಾದಲ್ಲಿ और पेशेंट नंबर 221 और ऐज 60 अब सारी अरे सीवियर अक्यूट रेस्पिरेटरी इलनेस अंतर अद्रद अंत नम वैद्य तज्ञ वैद्यर ईडेंटिफाई एस पी साहेबरू एंक्वायरी माता वैद्यकीय नम आरोग्य इलाखेद सहित ಇವರದು ಯಾವ ರೀತಿಯಲ್ಲಿ ಬಂತು ಅದರ ಬಗ್ಗೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡೋದು ಪ್ರಗತಿಯಲ್ಲಿದೆ ಪ್ರೈಮಾ ಫೇಸಿ ನಮಗೆ ಅನಿಸ್ತದೆ ಇದು ಮಹಾರಾಷ್ಟ್ರ ರಾಜ್ಯದ ಇಂದ ಬಂದಿರಬಹುದು ಅಂತ ನಮ್ಮ ಮೇಲ್ನೋಟಕ್ಕೆ ಕಂಡುಬರ್ತದೆ ಬಟ್ ಯಾವುದೇ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ ಇವರು 60 ವರ್ಷದ ಹೆಣ್ಣುಮಗಳಿದ್ದು ಇವರಿಗೆ ಹೆಲ್ತ್ ಕೋಮಾರ್ಬಿಡಿಟಿ ಅಂದರೆ ಇವರದು ಬಿ ಪಿ ಮತ್ತು ಶುಗರ್ ಇತರೆ ಹೆಲ್ತ್ ಮೊದಲೇ ತೊಂದರೆ ಇದ್ದಾವೆ ಈಗ ಆ್ಯಸ್ ಆಫ್ ನೌ ದ ಪೇಷಂಟ್ ಈಸ್ ಸ್ಟೇಬಲ್ ಯಾವುದೇ ತೊಂದರೆ ಇಲ್ಲ ಆ್ಯಸ್ ಆಫ್ ನೌ ಇಟ್ ಈಸ್ ಅ ಸ್ಟೇಬಲ್ ಪೇಷಂಟ್ ಅದನ್ನು ಹೊರತುಪಡಿಸಿ ನಾವು ಈ ಮಾಹಿತಿ ಬಂದ ತಕ್ಷಣ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ರಾತ್ರಿನೇ ಈ ಹೋಲ್ ಏರಿಯಾ ಏನು ಗೋಲ್ ಗುಂಬಜ್ ಪೊಲೀಸ್ ಸ್ಟೇಷನ್ ಏರಿಯಾ ಏನು ಬರ್ತದೆ ಅದನ್ನು ಸಂಪೂರ್ಣವಾಗಿ ಸೀಲ್ ಮಾಡಿದ್ದೀವಿ ಸೀಲ್ ಡೌನ್ ಮಾಡಿದ್ದೀವಿ ಆ ಸೀಲಲ್ಲಿ ಅವರಿಗೆ ನಾವು ದಿನಸಿ ಪದಾರ್ಥಗಳನ್ನು ಮತ್ತು ವೆಜಿಟೇಬಲ್ಗಳನ್ನು ಕಾರ್ಪೊರೇಷನ್ದಿಂದ ಕೊಡೋದಕ್ಕೆ 3 ಕಾರ್ಪೊರೇಷನ್ದಿಂದ ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಈ ಪಿ ಡಿ ಎಸ್ ಇದೇನು ನಾವು ಬಿ ಪಿ ಎಲ್ ಕಾರ್ಡ್ಗೆ ವಿತರಣೆ ಮಾಡುವಂಥ ಅಕ್ಕಿ ಗೋಧಿ ಇತರೆ ಇದ್ದಾವೆ ಯಾರೂ ಹೊರಗಡೆ ಬರೋದು ಅವಶ್ಯಕತೆ ಇಲ್ಲ ನಾವು ಅಂಗಡಿಯವರಿಗೆ ಸೂಚನೆ ಕೊಟ್ಟಿದ್ದೀವಿ ಅವ್ರ ಮನೆ ಮನೆಗೆ ಕಾರ್ಪೊರೇಷನ್ ಸಹಕಾರದಿಂದ ಕೊಡುವಂಥದ್ದು ಮಾಡ್ತಾರೆ ಆಮೇಲೆ ಆ ಏರಿಯಾದ ಏನು ನಾವು ಸೀಲ್ ಮಾಡಿದ್ದೀವಿ ಆ ಏರಿಯಾದ ಯಾವುದೇ ಜನ ಯಾವುದೇ ಕಾರಣಕ್ಕೂ ಸಹಿತ ಹೊರಗಡೆ ಬರಬಾರ್ದು ಅವರು ಏನೇ ಇದ್ರೂ ಸಹಿತ ಅವರು ನೇರವಾಗಿ ಕಾರ್ಪೊರೇಷನ್ ನಾವು ಏನು 3 ಕೊಡ್ತೀವಿ ಅದು ಆ 3 ಸಂಪರ್ಕಿಸಬೇಕು ಪ್ಲಸ್ ನಮ್ಮದು 1077 ಅಂತ ಏನು ನಾರ್ಮಲ್ ನಂಬರ್ ಇದೆ ಅದು ಅದಕ್ಕಿಂತ ಬೆಸ್ಟ್ ಅಂದರೆ ಕಾರ್ಪೊರೇಷನ್ದ 3 ನಾವು ಪತ್ರಿಕೆಗೆ ಬಿಡುಗಡೆ ಮಾಡ್ತೀವಿ ಅದರ ಮುಖಾಂತರ ಸಂಪರ್ಕ ಮಾಡಿದರೆ ಒಳ್ಳೆಯದು ಆ 3 ಒಂದನೇದು 9 8 6 7 4 5 0 5 ಆಮೇಲೆ 8 8 6 7 5 6 2 5 1 6 ಇನ್ನೊಂದು ನಂಬರ 9 8 4 5 7 6 8 8 9 ಈ 3 ಸಂಪರ್ಕಿಸಿದಾಗ ಅವರು ಹೆಲ್ತ್ ತೊಂದರೆ ಇರ್ಬೋದು ದಿನಸಿ ತೊಂದರೆ ಇರ್ಬೋದು ಅಥವಾ ವೆಜಿಟೇಬಲ್ದು ಇರ್ಬೋದು ಎನಿ ಯಾವುದೇ ಸಮಸ್ಯೆಗಳಿದ್ದರೆ ಈ ನಂಬರ್ಗಳಿಗೆ ಸಂಪರ್ಕ ಮಾಡಿದರೆ ಅವರು ಅದನ್ನು ವ್ಯವಸ್ಥೆ ಮಾಡುವಂಥದ್ದು ಮಾಡ್ತಾರೆ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಈ ಸರ್ವೆ ಕಾರ್ಯವನ್ನು ನಾವು ಪ್ರಾರಂಭಿಸಿದ್ದು ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮನೆ ಮನೆಗೆ ಬಂದಾಗ ಎಲ್ಲ ಸಾರ್ವಜನಿಕರು ಸಹಿತ ಸಹಕಾರ ನೀಡಬೇಕು ಇದು ಜನರ ಒಳ್ಳೆಯದಕ್ಕಾಗಿ ಸಾಮಾಜಿಕ ಹಿತ ಕಾಪಾಡೋದಕ್ಕಾಗಿ ಯಾವುದೇ ಕಾರಣಕ್ಕೂ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಬಂದಾಗ ಯಾರಾದರೂ ಅನುಚಿತವಾಗಿ ನಡ್ಕೊಳ್ಳೋದಾಗಲಿ ಅಥವಾ ಏನಾದರೂ ಮಾಹಿತಿ ಕೊಡದೇ ಇರೋದಾಗಲಿ ಮಾಡಿದರೆ ಅವರ ವಿರುದ್ಧ ನಾವು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೇವೆ ಕಾರ್ಪೊರೇಷನ್ ಸಹಕಾರದಿಂದ ಕೊಡುವಂಥದ್ದು ಮಾಡ್ತಾರೆ ಆಮೇಲೆ ಆ ಏರಿಯಾದ ಏನು ನಾವು ಸೀಲ್ ಮಾಡಿದ್ದೀವಿ ಆ ಏರಿಯಾದ ಯಾವುದೇ ಜನ ಯಾವುದೇ ಕಾರಣಕ್ಕೂ ಸಹಿತ ಹೊರಗಡೆ ಬರಬಾರ್ದು ಅವರು ಏನೇ ಇದ್ರೂ ಸಹಿತ ಅವರು ನೇರವಾಗಿ ಕಾರ್ಪೊರೇಷನ್ ನಾವು ಏನು 3 ಕೊಡ್ತೀವಿ ಅದು ಆ 3 ಸಂಪರ್ಕಿಸಬೇಕು ಪ್ಲಸ್ ನಮ್ಮದು 1077 ಅಂತ ಏನು ನಾರ್ಮಲ್ ನಂಬರ್ ಇದೆ ಅದು ಅದಕ್ಕಿಂತ ಬೆಸ್ಟ್ ಅಂದರೆ ಕಾರ್ಪೊರೇಷನ್ದು 3
ನಾವು ಪತ್ರಿಕೆಗೆ ಬಿಡುಗಡೆ ಮಾಡ್ತೀವಿ. ಅದರ ಮುಖಾಂತರ ಸಂಪರ್ಕ ಮಾಡಿದರೆ ಒಳ್ಳೆಯದು. ಆ ಮೂರು ನಂಬರ್ಗಳು, ಒಂದನೇದು 9887 455 05, ಆಮೇಲೆ 88675 62516, ಇನ್ನೊಂದು ನಂಬರ 98457 6889. ಈ ಮೂರು ನಂಬರ್ಗಳನ್ನ ಸಂಪರ್ಕಿಸಿದಾಗ ಅವರು ಹೆಲ್ತ್ ತೊಂದರೆ ಇರ್ಬೋದು, ದಿನಸಿ ತೊಂದರೆ ಇರ್ಬೋದು, ಅಥವಾ ವೆಜಿಟೇಬಲ್ದು ಇರ್ಬೋದು, ಎನಿ ಯಾವುದೇ ಸಮಸ್ಯೆಗಳಿದ್ದರೆ ಈ ನಂಬರ್ಗಳಿಗೆ ಸಂಪರ್ಕ ಮಾಡಿದರೆ ಅವರು ಅದನ್ನು ವ್ಯವಸ್ಥೆ ಮಾಡುವಂಥದ್ದು ಮಾಡ್ತಾರೆ. ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಈ ಸರ್ವೆ ಕಾರ್ಯವನ್ನು ನಾವು ಪ್ರಾರಂಭಿಸಿದ್ದು, ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮನೆ ಮನೆಗೆ ಬಂದಾಗ ಎಲ್ಲ ಸಾರ್ವಜನಿಕರು ಸಹಿತ ಸಹಕಾರ ನೀಡಬೇಕು. ಇದು ಜನರ ಒಳ್ಳೆಯದಕ್ಕಾಗಿ, ಸಾಮಾಜಿಕ ಹಿತ ಕಾಪಾಡೋದಕ್ಕಾಗಿ. ಯಾವುದೇ ಕಾರಣಕ್ಕೂ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಬಂದಾಗ ಯಾರಾದರೂ ಅನುಚಿತವಾಗಿ ನಡ್ಕೊಳ್ಳೋದಾಗಲಿ ಅಥವಾ ಏನಾದರೂ ಮಾಹಿತಿ ಕೊಡದೇ ಇರೋದಾಗಲಿ ಮಾಡಿದರೆ ಅವರ ವಿರುದ್ಧ ನಾವು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೇವೆ. ವಸ್ತುಗಳಿಗಾಗಿ ಹೆಲ್ಪ್ಲೈನನ್ನು ನಾವು ಮಾಡಿದ್ದೀವಿ, ಅಂದರೆ ಎಸೆನ್ಷಿಯಲ್ ಕಮಾಡಿಟೀಸ್ಗಾಗಿ. ಶ್ರೀಮತಿ ಮುಜಾವರ್ ಅಂಥೇಳಿ 8310425195, ಆಮೇಲೆ ಇನ್ನೊಂದು ನಂಬರು 8197804052, ಆಮೇಲೆ ಇನ್ನೊಂದು ನಂಬರು 6363585604. ಈ ಮೂರು ನಂಬರ್ಗಳು, ಅವರು ಏನಾದರೂ ಅಗತ್ಯ ವಸ್ತುಗಳು ಎಸೆನ್ಷಿಯಲ್ ಕಮಾಡಿಟೀಸ್ ಬೇಕಾದರೆ ಈ ನಂಬರ್ಗೆ ಅವರು ಸಂಪರ್ಕಿಸಬಹುದು. ಆರ್ ಖಬರೋಕೆ ಲಿಯೇ ಜುಡೇ ರಹಿಯೇ ಸ್ವರಾಜ್ ಎಕ್ಸ್ಪ್ರೆಸ್ ಕೆ ಸಾಥ್.